ಹಾಯ್ ಗೈಸ್, ಇವತ್ತು ಮಂಗಳವಾರ. ಮಂಗಳವಾರ ಬೆಳಗ್ಗೆ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಅಷ್ಟೇ ವೆರಿ ವೆರಿ ಪ್ರೊಡಕ್ಟಿವ್ ಡೇ ಅಂತ ಹೇಳ್ಬೋದು. ಸೊ ಇವತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಮನೆಯೆಲ್ಲ ಕಸ ಗುಡಿಸಿದ್ದೀನಿ. ಸೊ ಅದ್ರ ಜೊತೆಗೆ ಕಾಫಿ ಮಾಡಿ ನಮ್ಮ ಅತ್ತೆಗೆ ಕೊಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟೆ. ಆದಮೇಲೆ ಮಂಗಳವಾರ ಅಂದರೆ ನಮ್ಮ ಮನೆಯಲ್ಲಿ ಚಾಮುಂಡೇಶ್ವರಿ ಪೂಜೆ ಮಾಡ್ತೀನಿ. ಸೊ ಪೂಜೆ ಎಲ್ಲ ನಾನು ರೆಡಿಯಾಗಿ ವ್ಯಾಲ್ಯೂಯೇಷನ್ಗೆ ಹೋಗಬೇಕು. ನಮ್ಮ ಪಾಪ ಇನ್ನೂ ಎದ್ದಿಲ್ಲ ನೋಡಿ, ಚಾಮುಂಡಿ ಬೆಟ್ಟ ನಮ್ಮ ಮನೆ ಎದುರುಗಡೆನೆ ಕಾಣುತ್ತೆ. ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ಇವತ್ತಿಂಗ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಂಗೀತಾ ಶ್ರೀಧರ್. ಸೊ ಇವತ್ತು ವ್ಯಾಲ್ಯೂಯೇಷನ್ ಇದೆ, ಬಟ್ ನಮ್ಮ ಪಾಪು ಹೋಗೋಕ್ಕೆ ಬಿಡ್ತಾ ಇಲ್ಲ, ಸ್ವಲ್ಪ ಅಳ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಟಿ ವಿ ಹಾಕಿ ಒಂಚೂರು ಮೈಂಡ್ ಡೈವರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು, ಇಲ್ಲಾಂತಂದರೆ ಅಳ್ತಾಳೆ. ಯಾವತ್ತೂ ಅಳ್ತಿರಲಿಲ್ಲ, ಇವತ್ತೇ ಸ್ವಲ್ಪ ಹಿಡ್ಕೊಂಡಿದ್ದಾಳೆ, ಬಂದಿಲ್ಲೇ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಸೊ ಅದಕ್ಕೆ ಒಂದು 5 ನಿಮಿಷ ಆ ಸಾಂಗ್ ನೋಡಿಕೊಂಡು ಅವಳು ಮೈಂಡ್ ಡೈವರ್ಟ್ ಆದಮೇಲೆ ಹೋಗೋಣ. ನೋಡಿ, ಯಾವತ್ತೂ ಇಲ್ದಿರೋದು ಇವತ್ತು ನಮ್ಮ ಪಾಪು ಯಾಕೋ ಅಳಕ್ಕೆ ಶುರು ಮಾಡಿಬಿಟ್ಲು. ಸೊ ಅವಳು ಸಮಾಧಾನ ಮಾಡಿದೆ. ಅದಾದಮೇಲೆ ಸ್ವಲ್ಪ ನಾನು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟೋಣ, ಇನ್ನು ಅಲ್ಲಿಗೆ ಹೋದ್ರೆ ಆಗೋಲ್ಲ ಅಂತ ಅಂದ್ಬಿಟ್ಟು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲೋವೇಷನ್ಗೆ ಹೋದೆ. ಸೊ ಅಲ್ಲೂ ಅಷ್ಟೇ ಬೇಗ ಮುಗೀತು ಇವತ್ತು. ಸೊ ಮುಗಿದ ತಕ್ಷಣ ಇನ್ನೆಲ್ಲೂ ಹೋಗಲಿಲ್ಲ, ಡೈರೆಕ್ಟಾಗಿ ಮನೆಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ಟೆ. ನೋಡಿ, ಅಲ್ಲಿಂದ ಇಲ್ಲಿಗೆ ಒಂದು ಅಷ್ಟೇನು ದೂರ ಇಲ್ಲ, ಒಂದು 15 ಮಿನಿಟ್ಸ್ ಆಗ್ಬೋದು ಅಷ್ಟೇ. ಸೊ ಮನೆಗೆ ಬಂದೆ ಯಾಕೆಂದರೆ ಬೇಗನೆ ಬಂದ್ಬಿಟ್ಟೆ, ಯಾಕೆಂದರೆ ಇವತ್ತು ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ನಾನು ಎಲ್ಲೋ ಹೊರಗಡೆನೂ ಹೋಗಲಿಲ್ಲ. ನೋಡಿ, ಇದೆಲ್ಲ ನಮ್ಮ ಮನೆ ಸರೌಂಡಿಂಗು. ಬಂದ ತಕ್ಷಣ ಪಾಪ ಆಟಾಡ್ತಾ ಇದ್ಲು, ಮತ್ತು ಅವರು ಸ್ನಾನ ಮಾಡ್ಕೊಂಡು ಪಾಪಗೂ ಸ್ನಾನ ಮಾಡಿಸಿ ರೆಡಿಯಾಗಿದ್ರು. ಆಮೇಲೆ ಅದಾದಮೇಲೆ ನಾನು ಸಾಂಬಾರು ಮಾಡೋಣ ಅಂದ್ಬಿಟ್ಟು, ರಸಮ್ ಮಾಡೋಣ ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಮುಗಿಸ್ಬೇಕು ಅಂತಂದ್ಬಿಟ್ಟು ರಸಮ್ಗೆ ರೆಡಿ ಮಾಡಿಕೊಂಡೆ. ನಮ್ಮ ಅತ್ತೆ ರೈಸ್ ಕಿಟ್ಟಿದ್ರು, ನಾನು ರಸಮ್ ನಾನೇ ಮಾಡ್ತೀನಿ ಅಂತ ನಾನು ಬಂದೆ. ಸೊ ಇದು ಇಮ್ಮಿಡಿಯೇಟಾಗಿ ಮಾಡೋ ಅಂಥದ್ದು, ಜಸ್ಟು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ, ಹುಣಸೆಹಣ್ಣು ಮತ್ತು ಕಲ್ಲುಪ್ಪು ಇಷ್ಟನ್ನು ಹಾಕಿ ಕ್ರಷ್ ಮಾಡೋದು ಅಷ್ಟೇ. ಕುಟಾಣಿಯಲ್ಲಿ ಕುಟ್ಟಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ, ಬಟ್ ಅಷ್ಟು ಪೇಷನ್ಸ್ ಇರಲಿಲ್ಲ, ಬೇಗ ಆಗಬೇಕಿತ್ತಲ್ಲ, ಅದಕ್ಕೆ ಇಷ್ಟು ಹಾಕ್ಕೊಂಡೆ. ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತೂ. ನೋಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆ ರಸ, ಆಮೇಲೆ ಆದರೂ ಬಿಡ್ಬೋದು, ನಾನು ಇದ್ರ ಜೊತೆಗೆ ರುಬ್ಬಕ್ಕೆ ಹಾಕ್ಬಿಡ್ತೀನಿ. ಕಲ್ಲುಪ್ಪು ಹಾಕಬೇಕು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದೆರಡು ಆಪ್ಷನಲ್ಲು, ಈರುಳ್ಳಿ ಟೊಮೊಟೊ ಬೇಕು ಅಂದರೆ ಹಾಕೋಬೋದು, ಇದು ಅಷ್ಟೇ ಆಪ್ಷನಲ್ಲು. ನಾನು ನಮ್ಮನೆ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ ಸ್ವಲ್ಪ ಹಾಕ್ಬಿಡ್ತೀನಿ, ಜಸ್ಟ್ ಕ್ರಷ್ ಮಾಡಬೇಕಷ್ಟೇ, ಜಾಸ್ತಿ ರುಬ್ಬಕ್ಕೆ ಹೋಗ್ಬಾರ್ದು. ಸೊ ಇದು ಒಗ್ಗರಣೆಗೆ, ಮಾಮೂಲಿ ಒಗ್ಗರಣೆಗೆ ಏನಂತ ನಿಮಗೆ ಗೊತ್ತಲ್ಲ, ಲಾಸ್ಟ್ ಅಂಚೆ ಕೊಬ್ಬರಿ ಉದುರ್ಸಕ್ಕೆ ತೊಗೊಂಡಿದ್ದೀನಿ ಅಷ್ಟೆ. ಇನ್ಸ್ಟೆಂಟಾಗಿ ಇಮ್ಮಿಡಿಯೇಟಾಗಿ ಮಾಡ್ಬೋದು ಇದು. ಖಾರ ಪುಡಿ ಇಲ್ಲ ಅಂತಂದರೆ ಬರೀ ಹಸಿಮೆಣಸಿನ್ಕಾಯಿ ಮೆಣಸಲ್ಲೇ ಖಾರ ಇರುತ್ತಲ್ಲ, ನಾನು ಸುಮ್ಮನೆ ಮೊದಲಿಂದ ನಮ್ಮಮ್ಮ ಹೇಳ್ಕೊಟ್ಟಿರೋದು. ಏನೇ ಮಾಡಿದ್ರೂ ಒಂದು ಸ್ವಲ್ಪ ನಮ್ಮನೆ ಸಮರ್ಥವಾಗಿ ಸ್ವಲ್ಪ ಆ್ಯಡ್ ಮಾಡಿಬಿಡು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಮೆಣಸಿನ್ಕಾಯಿ, ಇಂಗು,
ಮತ್ತು ಕರ್ಬೇವಿನ ಸೊಪ್ಪು. ಸೊ ಇದಾದ ತಕ್ಷಣ ರುಬ್ಬಿರೋದು ಹಾಕಬೇಕಷ್ಟೇ. 5 ನಿಮಿಷ ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಒಳಗಡೆ ಮುಗ್ಗೋಗ್ಬಿಡುತ್ತೆ ಇದು. ಜಾಸ್ತಿ ಹೊತ್ತಾಗದೇ ಇಲ್ಲ, ಹುಣಸೇ ಹಣ್ಣು ಹುಚ್ಚಿಡಬೇಕು, ರಸ ಬಿಡಬೇಕು, ಏನಿಲ್ಲ, ಎಲ್ಲ ಕ್ರಷ್ ಮಾಡೋದ್ರೊಳಗೆ ಹಾಕೊಂಡು ಮಿಕ್ಸಿಲಿ ಒಂದ್ಸರಿ ತಿರುಗಿಸ್ಬಿಟ್ರೆ ಮುಗ್ದೋಯ್ತು. ಜಸ್ಟ್ ಒಗ್ಗರಣೆ ಹಾಕೋದು ಅಷ್ಟೇ. 5 ನಿಮಿಷಕ್ಕೆ ಮಾಡುವಂಥ ರಸಮ್ ಇದು. ನಾನು ಮೊದಲೇ ಹೇಳ್ದಾಗೇ ಈರುಳ್ಳಿ ಟೊಮೊಟೊ ಬೇಕಾಗಿಲ್ಲ, ನಿಮ್ಮ ಇಷ್ಟ. ಅದು ಬೇಕು ಅಂದರೆ ನಿಮ್ಗೆ ಜಾಸ್ತಿ ಆಗ ಸಾಂಬಾರು ಜಾಸ್ತಿ ಆಗಬೇಕು, ಟೇಸ್ಟ್ ಇನ್ನೂ ಬೇರೆ ಥರ ಬರಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಬೇಕಾಗಿಲ್ಲ. ಜಸ್ಟ್ ಅದೊಂದು ಹಸಿ ಸ್ಮೆಲ್ ಹೋಗೋ ತನಕ ಬಿಟ್ಬಿಟ್ಟು ಒಂದು ಕುದಿ ಕುದಿಸಿದ್ರೂ ಸಾಕು. ರೈಸ್ ಜೊತೆಗೆ, ಬಿಸಿ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನು, ಇಮ್ಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಮಾಡೋದು. ಸೊ ಇವಾಗ ಹಾಕಿದ್ದು ನಾನು ಬೆಲ್ಲ. ಸೊ ಈ ರಸಮ್ಗಳಿಗೆ ಒಂಚೂರು ಬೆಲ್ಲ, ಯಾಕೆಂದರೆ ಹುಳಿ ಐಟಮ್ಸ್ ಏನೇ ಹಾಕಿದ್ರು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ತುಂಬ ಚೆನ್ನಾಗಾಗಿತ್ತು. ಸೊ ಮಧ್ಯಾಹ್ನ ಅಲ್ಲಿ ಬೆಳಗ್ಗೆ ಚಪಾತಿ ತಿಂದಿದ್ದು ಒಂಥರ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಮಧ್ಯಾಹ್ನ ಬಂದು ಬಿಸಿ ಅನ್ನೋ ಜೊತೆಗೆ ಸ್ವಲ್ಪ ರಸಮ್ ಹಾಕ್ಕೊಂಡು ಊಟ ಮಾಡ್ಬಿಟ್ಟು ಮಧ್ಯಾಹ್ನ ಎಲ್ಲರೂ ಮಲ್ಕೊಬಿಟ್ವಿ, ನಾನು, ಪಾಪು, ನಮ್ಮ ಅತ್ತೆ ಎಲ್ಲರೂ ಮಲ್ಕೊಬಿಟ್ವಿ. ಈವ್ನಿಂಗಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ನೋಡಿ, ಉಪ್ಪು ಹೆಚ್ಚು ಕಡಿಮೆ ಆಗಿದ್ರೆ ನೋಡ್ಕೋಬೇಕು. ಮೆಷರ್ಮೆಂಟ್ ನಿಮಗೆ ಗೊತ್ತಿರುತ್ತೆ ಗೈಸ್, ಈಗ ಎಲ್ಲನೂ ಏನು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ ಇವಾಗ ಎಷ್ಟಕ್ಕೆ ಎಷ್ಟು ಪ್ರಮಾಣ ಅಂತ ನೋಡಿ. ಲಾಸ್ಟಲ್ಲಿ ಇದು ಕೊಬ್ಬರಿ, ಒಣ ಕೊಬ್ಬರಿ ಉದುರಿಸ್ತೆ, ಇದು ಅಷ್ಟು ಆಪ್ಷನಲ್, ನಿಮ್ಮಿಷ್ಟ, ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ. ಮೇನ್ ಅಲ್ಲಿ ಮಿಕ್ಸಲ್ಲಿ ರುಬ್ಬಕ್ಕೆ ಏನಾಗುತ್ತೆ ಅದೇ ರುಬ್ಬಿಟ್ಟು ಒಗ್ಗರಣೆ ಹಾಕೋದಷ್ಟೇ ಇದು. ಜಸ್ಟ್ ಇದು ಗಾರ್ನಿಷಿಂಗೇ ಅಷ್ಟೇ. ಮೇಲೇನಾದರೂ ಕೊಬ್ಬರಿ ಉದುರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತು. ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೂ ಹಾಕಿರೋದ್ರಿಂದ ಇವಾಗೇನು ಎಕ್ಸ್ಟ್ರಾ ಹಾಕೋಂಗಿಲ್ಲ. ಚೆನ್ನಾಗಾಯಿತು. ಅದಕ್ಕೇ ಒಂಚೂರು ಹಪ್ಪಳ ಹಾಕ್ಕೊಂಬಿಟ್ರೆ ಫುಲ್ ಮೀಲ್ಸು. ಅದೇ ನಾನು ಹಪ್ಪಳ ಹಾಕ್ದೆ. ಇದಂತೂ ಸಹಾರದಲ್ಲಿ ತೊಗೊಂಡಿದ್ದು, ಮತ್ತೆ ಇನ್ನೊಂದು ಸರಿ ಹೋಗ್ತೀವಿ ತರಬೇಕು. ನಮ್ಮ ವ್ಯಾಲ್ಯೂಯೇಷನ್ ಅಲ್ಲೇ ಪಕ್ಕದಲ್ಲೇ ಅಲ್ವಾ, ನೆಕ್ಸ್ಟ್ ಟೈಮ್ ತೊಗೊಂಬಂದ್ಬಿಡ್ಬೇಕು. ನನಗಂತೂ ಈ ಥರ ಹಪ್ಪಳ ನನಗೆ ಇದು ಜಾಸ್ತಿ ಹೊಗಳಿದ್ರು ಆಗಲ್ಲ, ಯಾಕೆಂದರೆ ನಮ್ಮಮ್ಮ ಅಯ್ಯೋ ಅಷ್ಟು ಚೆನ್ನಾಗಿ ಮನೇಲಿ ಮಾಡಿಕೊಟ್ರೆ ನಿಂಗೆ ಹೊರಗಡೆದೆ ಅಂತಂತಾರೆ. ಬಟ್ ನನಗೆ ಇದು ಸಖತ್ ಇಷ್ಟ. ಮಾರ್ವಾಡೀಸ್ ಮಾಡ್ತಾರಲ್ಲ ಆ ಥರ ಫ್ಲೇವರ್ ಇದು ಹಪ್ಪಳ ಅಂತೂ. ನಾವು ಬರೀ ಜೀರಿಗೆ ಹಾಕ್ತೀವಿ, ಅವರು ಸೋಂಪು ಎಲ್ಲ ಹಾಕ್ತಾರಲ್ಲ ಅದಕ್ಕೆ ನೋಡಿ. ರೈಸ್ಗೆ ಬೆಳಗ್ಗೆದ್ದು ಬೀಟ್ರೋಟ್ ಪಲ್ಯ ಆಯಿತು, ಅದು ರಸಮು ಮತ್ತು ಹಪ್ಪಳ ಒಂದು ಉಪ್ಪಿನಕಾಯಿ ಹಾಕಿದ್ರೆ ಒಳ್ಳೆ ಊಟ ನೋಡಿ. ಇರೋದ್ರಲ್ಲೇ ನಾವು ಇನ್ಸ್ಟೆಂಟಾಗಿ, ಈಸಿಯಾಗಿ, ಕ್ವಿಕ್ಕಾಗಿ ಅಡುಗೆ ಮಾಡೋವಂಥದ್ದು ಇದು. ಹಾಯ್ ಗಾಯ್ಸ್, ಇವತ್ತು ನಮ್ಮ ಪಾಪ ಬೆಳಗ್ಗೆ ಆಟ ಮಾಡ್ತಾ ಇದ್ನಲ್ಲ, ಸೊ ಇವಾಗ ಅವಳ ಜೊತೆಗೆ ಆಟ ಆಡ್ತಾ ಇದ್ದೀನಿ. ಬೆಳಗ್ಗೆ ಅಳ್ತಾ ಇತ್ತು ನಮ್ಮ ಪಾಪು. ಸೊ ಇವತ್ತು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ, ಶ್ರಾವಣದ ಕಡೆ ಮಂಗಳವಾರ ಅಂತ. ಹಾಯ್ ಗಾಯ್ಸ್, ಇವತ್ತು ವ್ಯಾಲ್ಯೂಯೇಷನಿಂದ ಬಂದ್ವಿ, ಬೇಗನೆ ಮುಗೀತು. ಸೊ ಬೇಗ ಬಂದು ಇವತ್ತು ರಸಮ್ ಮಾಡಿದೆ, ರೈಸ್ ಮಾಡಿದ್ರು. ಸೊ ರೈಸ್ಗೆ ರಸಮ್ ಮಾಡಿಕೊಂಡು ಹಪ್ಪಳ ಉಪ್ಪಿನಕಾಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಸೊ ಇವತ್ತು ಈವ್ನಿಂಗು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಏನಕ್ಕೆ ಅಂತಂದರೆ ಶ್ರಾವಣದ ಕೊನೆ ಮಂಗಳವಾರ ಅಲ್ವಾ ಇವತ್ತು, ಸೊ ಅದಕ್ಕೆ ಇವತ್ತು ಹೋಗಿ ದೀಪಾಚರಣೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸಾಯಂಕಾಲ ಹೊರಡ್ತೀವಿ. ಬಾಯ್. ನೋಡಿ, ಎಲ್ಲೇ ಹೋಗಿದ್ರು ಬೇಗ ಮನೆಗೆ ಬರಬೇಕು ಅಂತ ಅನ್ಸುತ್ತೆ ಮನೇಲಿ ಮಕ್ಕಳಿದ್ರೆ. ಏಕೆಂದರೆ ಬೆಳಗ್ಗೆ ಬೇರೆ ಪಾಪು ಅಳ್ತಾಯಿದ್ಲಲ್ಲ, ಅದಕ್ಕೋಸ್ಕರ ನನಗೂ ಬೇಜಾರಾಯಿತು. ಯಾ ಬೇಗ ಬಂದರೆ ಸಾಕು ಅಂತ ನನಗೂ ಅನಿಸಿತ್ತು. ಅಲ್ಲಿ ಮುಗಿತಿದ್ದಂಗೆ ಒಂದು ನಿಮಿಷನೂ ನಿಲ್ಲಿಲ್ಲ, ಬೇಗ ಬಂದುಬಿಟ್ಟೆ. ನಮ್ಮ ಪಾಪುಗೆ ಏನು ಅಂತಂದರೆ, ನಾನು ಕಂಟಿನ್ಯೂಸಾಗಿ ಮನೆಯಲ್ಲಿ ರಜದಲ್ಲಿದ್ದು ಸಡನ್ನಾಗಿ ಹೊರಗಡೆ ಹೋದರೆ ತುಂಬ ಬೇಜಾರು ಮಾಡ್ಕೋತಾಳೆ ಅವಳು.
ಈಗ ಡ್ಯಾನ್ಸ್ ಬರ ಮಾಡಕ್ಕೆ ಕಲಿತಾವಳು ನೋಡಿ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಪೂಜೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಎಲ್ಲರಿಗೂ ಗೊತ್ತು ಎಲ್ಲ ಮಹಿಳೆಯರಿಗೂ ಸೊ ಅದೇ ಥರ ಇವತ್ತು ಶ್ರಾವಣ ಮಾಸದ ಕೊನೆಯ ಮಂಗಳವಾರ ಈ ವರ್ಷದ್ದು ಸೊ ಅದಕ್ಕೋಸ್ಕರ ಇವತ್ತು ಒಂದು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಮತ್ತೆ ಪಾಪ ಹೋಗ್ತಾ ಇದ್ದೀವಿ ಹೋಗಿದ್ದು ಬಂದ್ಬಿಡ್ತೀವಿ ಇವಾಗ ಅಲ್ಲಿ ಹೋದ್ಮೇಲೆ ಸಿಗೋಣ ಸೊ ನಮ್ಮ ಮನೆಯಲ್ಲಿ ದೀಪ ಹಚ್ಚಿದ್ದೀನಿ ಸೊ ಇವಾಗ ಅಲ್ಲೂ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಆರತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಏನು ಬೇಕು ಅಂತ ಇವಾಗ ಜೋಡಿಸ್ಕೋತೀನಿ ನೋಡಿ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಂತೂ ನನಗೆ ಈ ದೇವಸ್ಥಾನ ಅಂತೂ ಏನೋ ಒಂಥರ ನನಗೆ ಮೈಂಡ್ ರಿಲೀಫ್ ಆಗುತ್ತೆ ಅಲ್ಲಿ ಹೋದರೆ ಸ್ವರ್ಗ ನೋಡಬೇಕು ಅಂತಂದರೆ ಈ ದೇವಸ್ಥಾನಕ್ಕೆ ಹೋಗಿ ಯಾರೂ ಹೋಗಿಲ್ಲ ಅವರ ಸೊ ನಾನು ಇದನ್ನು ಜಸ್ಟ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ ಇದ್ರ ವೀಡಿಯೋಸು ಅದ್ರ ಬಗ್ಗೆ ಡೀಟೇಲ್ಸ್ ಏನು ಜಾಸ್ತಿ ಹೇಳಿಲ್ಲ ಇದರಲ್ಲಿ ಏನಕ್ಕೆ ಅಂತಂದರೆ ಇದನ್ನು ನಾನು ಸಪ್ರೇಟಾಗಿ ವೀಡಿಯೋ ಮಾಡಬೇಕು ಅಂತ ಇಷ್ಟ ನನಗೆ ಅದಕ್ಕೋಸ್ಕರ ಇದೊಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ವೀಡಿಯೋ ಒಂದು ಈ ದೇವಸ್ಥಾನದ ಬಗ್ಗೆ ನಾನು ನೆಕ್ಸ್ಟ್ ನಾಳೆ ಅಷ್ಟರಲ್ಲಿ ಹಾಕ್ತೀನಿ ನಾನಲ್ಲಿ ಫುಲ್ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಯಾವ್ದಾದ್ರು ದೇವಸ್ಥಾನದಲ್ಲೂ ಹಿಂಗೆ ವೀಡಿಯೋ ಮಾಡ್ತಾ ಇರಲಿಲ್ಲ ಅಂತ ಯಾರಾದರೂ ಅಂದ್ಬಿಡ್ತಾರೆ ಅಂತ ನಾನು ಏನು ಅಷ್ಟು ನಾನು ಏನು ಆರಾಮಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ನಾನಂತೂ ಎರಡು ಕಣ್ಣು ಸಾಲಿಲ್ಲ ಆ ದೇವಸ್ಥಾನ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಏನೋ ಒಂಥರ ಮೇನ್ ರೋಡ್ ಇದ್ರೂ ಅಷ್ಟು ಪ್ರಶಾಂತವಾಗಿ ಒಳಗಡೆ ಹೋದ ತಕ್ಷಣ ಫುಲ್ ಪ್ರಶಾಂತವಾಗಿ ಪಕ್ಕದಲ್ಲಿ ಮಂಟಪದಲ್ಲಿ ನೋಡಿ ನಾನು ಇದು ಏನಪ್ಪ ಬೆಲ್ದ ದೀಪ ಹಚ್ಚಿದೆ ಇವತ್ತು ಪಕ್ಕದಲ್ಲಿ ಮಂಟಪದಲ್ಲಿ ಏನು ಭರತನಾಟ್ಯ ಕ್ಲಾಸಸ್ ನಡೀತಾ ಇರುತ್ತೆ ಮಕ್ಕಳದು ಹೆಣ್ಮಕ್ಳೆಲ್ಲರದು ಏನೋ ಒಂಥರ ಇಲ್ಲಿ ಬಂದ ತಕ್ಷಣ ಏನೋ ದೇವಲೋಕಕ್ಕೆ ಹೋದಂಗೆ ನನಗೆ ಫೀಲ್ ಆಗುತ್ತೆ ಅದಕ್ಕೆ ನನಗೆ ಇಲ್ಲಿ ಸಖತ್ ಇಷ್ಟ ಒಳ್ಳೆ ಒಂಥರ ಇನ್ನು ಫುಲ್ ತೋಟ ಮಾಡಿ ರೆಡಿ ಮಾಡಿದ್ದಾರೆ ಅಷ್ಟು ತೋಟ ಅಷ್ಟು ಚೆನ್ನಾಗಿ ಮಾಡಿದರು ಗುಲಾಬಿ ಹೂದು ಒಂದೂ ಕಿತ್ತಿಲ್ಲ ಅದು ದೇವ್ರಿಗೆ ಇವತ್ತು ಯಪ್ಪ ಕಪ್ಪು ಶಿಲೆ ವಿಗ್ರಹ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ದೇವರು ನಿಜವಾಗ್ಲೂ ಮಂಗಳಾರತಿ ಟೈಮ್ಗೆ ಹೋದ್ವಿ ತುಂಬ ಚೆನ್ನಾಗಿತ್ತು ಆಮೇಲೆ ದೀಪ ಹಚ್ಚಾದ್ಮೇಲೆ ನೋಡಿ ಪ್ರಸಾದ ಕೊಟ್ಟರು ಪ್ರಸಾದ ಸಿಕ್ಕಿದ್ರೆ ಒಳ್ಳೆ ಅಮೃತ ಸಿಕ್ಕಿದಷ್ಟೇ ಖುಷಿಯಾಯಿತು ಸೊ ಇದನ್ನು ನಾನು ಸಪ್ರೇಟಾಗಿ ಒಂದು ವೀಡಿಯೋ ಹಾಕ್ತೀನಿ ಏಕೆಂದರೆ ಇದೇ ಆಲ್ಮೋಸ್ಟ್ 15 ಮಿನಿಟ್ಸ್ ಆಗೋಗಿದೆ ಇವಾಗ ಸೊ ಇನ್ನೂ ಜಾಸ್ತಿ ಸ್ಟಫ್ ಆಗೋದು ಬೇಡ ಅಂತಂದ್ಬಿಟ್ಟು ಕ್ವಾಲಿಟಿ ಇರಲಿ ಅಂದ್ಬಿಟ್ಟು ನಾನು ಈ ವ್ಲಾಗಲ್ಲಿ ಇದು ಒಂದು ಥೀಮ್ ಅಂತ ತೋರಿಸಿದ್ದೀನಿ ಇದನ್ನೇ ಸಪ್ರೇಟಾಗಿ ನಾನು ಮತ್ತೊಂದು ಏನು ವೀಡಿಯೋ ಮಾಡ್ತೀನಿ ಇದೆ ದೇವರು ಬಂದಂತಮ್ಮ ಬಂದಂತಮ್ಮ ಆದಿಶಕ್ತಿ ಮತ್ತು ಕಾಳಮ್ಮನ ದೇವಸ್ಥಾನ ಕುವೆಂಪು ನಗರಲ್ಲಿರೋದು ನೋಡಿ ಪಕ್ಕದಲ್ಲೇ ಒಂದು ಎಕ್ಸಿಬಿಷನ್ ಹಾಕಿದ್ರು ಅಲ್ಲೋಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ಸ್ಯಾರಿ ಡ್ರೆಸ್ಸಸ್ಸು ಎಲ್ಲ ಇತ್ತು ಚೆನ್ನಾಗಿತ್ತು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ನೋಡಿದ ತಕ್ಷಣವೇ ಇಷ್ಟ ಆಗಲ್ಲ ಅಲ್ಲಿ ಇರೋದ್ರಲ್ಲಿ ಹುಡುಕಿ ನಾವು ಚೂಸ್ ಮಾಡಬೇಕು ಸೊ ಪೇಷನ್ಸ್ ಇರೋರು ಮಾತ್ರ ಇಲ್ಲಿ ಹೋಗಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ತುಂಬಾ ಬಟ್ಟೆಗಳು ತೊಗೊಂಬಂದೆ ಈಗ ಹೆಂಗೂ ಗೌರಿ ಹಬ್ಬಕ್ಕೆ ಅಮ್ಮನಿಗೆ ನಮ್ಮ ಅತ್ತೆಗೆಲ್ಲ ಕೊಡಬೇಕಿತ್ತಲ್ಲ ಅಂದ್ಬಿಟ್ಟು ಇದರಲ್ಲೇ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದೆ ಸೊ ಇದು ಏನೇನು ತೊಗೊಂಬಂದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ತುಂಬ ಜನ ಬಂದಿದ್ದರು ಮತ್ತು ಇಲ್ಲಿ ಏನು ಅಂತಂದ್ರೆ ನೋಡಿದ ತಕ್ಷಣ ಒಳ್ಳೆ ಜಾತ್ರೆ ಥರ ಕಾಣುತ್ತೆ ಅಷ್ಟೇ ಬಟ್ ನಮಗೆ ಬೇಕು ಒಂದು ಪದಾರ್ಥ ಅಂತಂದರೆ ಹುಡುಕಿ ತೊಗೊಳ್ಳೋಷ್ಟು ಪೇಷನ್ಸ್ ನಮ್ಮಲ್ಲಿರಬೇಕು ಅವ್ರಿಗೆ ನೋಡ್ಬಿಟ್ಟು ಬಂದ್ಬಿಡೋಕೆ ಅವ್ರಿಗೆ ಅಲ್ಲ ಅದು ಅಲ್ಲಿ ನಿಂತ್ಕೊಂಡು ಪೇಷನ್ಸಿಂದ ಹುಡುಕಿ ತೊಗೋಬೇಕು ನೋಡಿ ಅಲ್ಲೆಲ್ಲ ತೊಗೊಳ್ಳೋದೇ ಲೇಟಾಯಿತು ಅದಾದಮೇಲೆ ನಾವು ಎದುರುಗಡೆ ಪಾನಿಪುರಿ ಇತ್ತು ಪಾನಿಪುರಿ ಮಸಾಲೆ ಪುರಿ ಪಾನಿಪುರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗ್ ನೋಡಿ.